ಗೆಳೆಯರೇ ನಮಸ್ಕಾರ. ಬಹುಶಃ ಅಪ್ಪನ ಬಗ್ಗೆ ಆತನಿಗೆ ಕೊಡಬೇಕಾದ ಗೌರವದ ಬಗ್ಗೆ ಜನ ದನಿ ಎತ್ತಿದ್ದು ತೀರಾ ಇತ್ತೀಚೆಗೆ ಅನ್ಸುತ್ತೆ. ಇಲ್ಲಿವರೆಗೂ ಅಮ್ಮನಿಗೊಂದು ದಿನ ಅಂತ ಇತ್ತೇ ಹೊರತು ಅಪ್ಪನಿಗೊಂದು ದಿನ ಅಂತ ಇರಲೇ ಇಲ್ಲ. ಈ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಬಗ್ಗೆ ಚರ್ಚೆ ಆದಮೇಲೆ ಅಪ್ಪ ಅನ್ನೋನು ಜನರ ಕಣ್ಣಿಗೆ ಬಿದ್ದಿತ್ತು. ಪಾಪ, ಇಲ್ಲಿವರೆಗೂ ಅವನು ಎಲೆ ಮರೆ ಕಾಯಿ ಹಾಗೆ ಜೀವ ತೇದಿದ್ದೇ ತೇದಿತ್ತು. ಹೌದು, ಈ ಅಪ್ಪ ಅನ್ನೋ ಅಪ್ಪ ಆಲ್ವೇಸ್ ಅಂಡರ್ ರೇಟೆಡ್. ನಾನು ಏನು ಮಾಡಿದೆ ಅಂತ ಮಕ್ಕಳಿಗೂ ಹೇಳಲ್ಲ, ಹೆಂಡತಿಗೂ ಹೇಳಲ್ಲ, ಮಾಡ್ತಾ ಹೋಗ್ತಿರ್ತಾನೆ ಅಷ್ಟೇ. ಅಮ್ಮನ ಥರ ಪ್ರೀತಿನ ವ್ಯಕ್ತಪಡಿಸೋದು ಅಪ್ಪನಿಗೆ ಗೊತ್ತಿಲ್ಲ. ಅಪ್ಪ ಮನೆಗೆ ಯಾವಾಗಲೂ ಬರ್ತಾನೆ, ಯಾವಾಗಲೂ ಹೋಗ್ತಾನೆ. ಯಾವಾಗಲೂ ಬ್ಯುಸಿಯಾಗಿರೋ ಅಪ್ಪ ಮರೆಯಲ್ಲೇ ನಿಂತು ಮಕ್ಕಳ ಬೆಳವಣಿಗೆನ ನೋಡ್ತಿರ್ತಾನೆ. ಯಾವಾಗಲೂ ಕೆಲಸನೇನಾ, ಇವತ್ತಾದರೂ ಒಂದಿನ ಮನೇಲಿ ಇರ್ಬೋದಲ್ಲ ಅಂತ ಹೆಂಡತಿ ಬೇಸರ ಮಾಡ್ಕೋತಿರ್ತಾಳೆ. ಮಕ್ಕಳು ಕೂಡ ಅಪ್ಪನನ್ನು ಮಿಸ್ ಮಾಡ್ಕೋತಾ ಇರ್ತಾರೆ. ವಾಸ್ತವದಲ್ಲಿ ಅಪ್ಪನನ್ನು ಅಪ್ಪನೇ ಮಿಸ್ ಮಾಡ್ಕೋತಾ ಇರ್ತಾನೆ. ಮದುವೆಯಾಗಿ ಮಕ್ಕಳು ಹುಟ್ಟಿದ ತಕ್ಷಣವೇ ಅಪ್ಪನ ಬದುಕು ಅಪ್ಪನ ಕೈನಲ್ಲಿ ಇರೋದಿಲ್ಲ. ಹೆಂಡತಿ ಮಕ್ಕಳಿಗೋಸ್ಕರ ರಾತ್ರಿ ಹಗಲು ಕೆಲಸ ಮಾಡ್ತಿರ್ತಾನೆ. ನೆಂಟರು, ಹಬ್ಬಗಳು, ಬರ್ತ್ಡೇಗಳು, ಟೂರ್ಗಳು, ಬಟ್ಟೆಗಳು, ಹೀಗೆ ಯಾವ್ಯಾವುದೋ ವಿಷಯಗಳಿಗೆ ಅಪ್ಪ ಆದವನು ಅಪ್ಪಚ್ಚಿಯಾಗಿ ಹೋಗಿರ್ತಾನೆ. ಚಿಕ್ಕ ವಯಸ್ಸಿಗೆ ಶುಗರು, ಪ್ಯಾರಾಲೈಸಸ್ಸು, ಹಾರ್ಟ್ ಅಟ್ಯಾಕು ಇಂಥವೆಷ್ಟು ಬರ್ತಿರ್ತವೆ ಅಪ್ಪನಿಗೆ. ವಯಸ್ಸಾಗಿದೆ ಅದಕ್ಕಿರಬಹುದು ಅಂದ್ಕೋತಾರೆ ಮಕ್ಕಳು. ಆದರೆ ಅಪ್ಪನಿಗೆ ಇನ್ನೂ ವಯಸ್ಸಾಗಿಲ್ಲ. ನಿಮಗೋಸ್ಕರ, ನಿಮಗೋಸ್ಕರ ಪ್ರತಿ ಕ್ಷಣ ತನ್ನನ್ನು ತಾನೇ ದಹಿಸಿಕೊಂಡ ಪರಿಣಾಮ ಇವೆಲ್ಲ ಬಂದಿರ್ತವೆ ಅಷ್ಟೆ. ಅಪ್ಪ ಡಾಕ್ಟರ್ನ ಭೇಟಿಯಾದ ವಿಷಯ ಮನೇಲಿ ಯಾರಿಗೂ ಗೊತ್ತಾಗಲ್ಲ. ಯಾಕೆ ಅಂದರೆ ಆ ರಿಪೋರ್ಟನ್ನು ಅಪ್ಪ ಮನೆಗೆ ತರಲ್ಲ. ಅಪ್ಪನಿಗೆ ನನ್ನ ಮಕ್ಕಳು ಸಾಧಕರಾಗ್ತಾರೆ ಅನ್ನೋ ಬಲವಾದ ನಂಬಿಕೆ ಇರುತ್ತೆ. ಅದಕ್ಕೆ ಸಾಲ ಮಾಡಿ ಆದರೂ ಓದಿಸ್ತಾನೆ, ಆಫೀಸ್ಗೆ ರಜೆ ಹಾಕಿ ಸ್ಕೂಲಲ್ಲಿ ಸೀಟ್ಗೋಸ್ಕರ ಕ್ಯೂನಲ್ಲಿ ನಿಂತ್ಕೋತಾನೆ. ನೀವು ಒಳಗಡೆ ಎಕ್ಸಾಮ್ ಬರೀತಾ ಇದ್ದರೆ ಹೊರಗಡೆ ರೋಡ್ ಸೈಡಲ್ಲಿ ನಿಂತ್ಕೊಂಡಿರ್ತಾನೆ. ಮಕ್ಕಳು ಏನೋ ಆಗ್ತಾರೆ ಅನ್ನೋ ನಂಬಿಕೆ ಅಪ್ಪನಿಗೆ. ಆಸ್ತಿ ಮಾರಿಯಾದರೂ ಮಗಳ ಮದುವೆನ ಗ್ರ್ಯಾಂಡಾಗಿ ಮಾಡ್ತಾನೆ ಅಪ್ಪ. ಎಲ್ಲೆಲ್ಲಿ ಎಷ್ಟೆಷ್ಟು ಸಿಗ್ನೇಚರ್ ಮಾಡ್ತಾನೆ ಅನ್ನೋದು ನಮಗೆ ಗೊತ್ತಾಗಲ್ಲ. ನೂರಾರು ಸಲ ಅಮ್ಮ ಅಳೋದನ್ನು ನೋಡಿರ್ತೀವಿ, ಆದರೆ ಅಪ್ಪ ಅಳೋದನ್ನು ನಾವು ಇಷ್ಟು ಸಲ ನೋಡಿರ್ತೀವಿ ಹೇಳಿ? ಅಪ್ಪ ಕೂಡ ಅಳ್ತಾನೆ, ಹಾಂ, ಆದರೆ ನಿಮ್ಮ ಮುಂದೆ ಅಳೋದು ಅಪ್ಪನಿಗೆ ಇಷ್ಟ ಇಲ್ಲ. ಎಲ್ಲೋ ಒಂಟಿಯಾಗಿ ಕೂತ್ಕೊಂಡು ಅಳ್ತಾನೆ. ಮಕ್ಕಳು ದೊಡ್ಡವರಾಗಿ ಅವ ಸಂಪಾದನೆಯನ್ನು ಅವರೇ ಮಾಡಿಕೊಳ್ಳೋ ಟೈಮ್ಗೆ ಅಪ್ಪ ಆದವನು ಎಲ್ಲವನ್ನು ಮಾರಿಕೊಂಡು ವಯಸ್ಸನ್ನು ಕಳ್ಕೊಂಡು ಅಷ್ಟಕ್ಕಷ್ಟೇ ಅನ್ನೋ ಲೆವೆಲ್ಗೆ ಬಂದುಬಿಟ್ಟಿರ್ತಾನೆ. ಅದೇ ಟೈಮಿಗೆ ಕರೆಕ್ಟಾಗಿ ಮಕ್ಕಳು ಅಪ್ಪನಿಗೆ ಎದುರು ಹೇಳೋಕ್ಕೆ ಶುರು ಮಾಡ್ತಾರೆ. ಆಗ ಅಪ್ಪ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾನೆ, ಇಷ್ಟು ದಿನ ನಾನು ಯಾರಿಗೋಸ್ಕರ ಬದುಕಿದೆ, ನನಗೋಸ್ಕರ ನಾನೇನು ಮಾಡ್ಕೊಳ್ಳಿಲ್ವಲ್ಲ ಅಂತ ಅನಿಸುತ್ತೆ ಅಪ್ಪನಿಗೆ. ನಾನು ಅನ್ನೋ ಯೋಚನೆ ಆಗ ಬರುತ್ತೆ ಅಪ್ಪನಿಗೆ. ಅದು ಸಾಲದು ಅಂತ ನೀನು ನಮಗೇನು ಕೊಟ್ಟೆ ಅಂತ ಕೇಳೋದ್ರ ಜೊತೆಗೆ ಇರೋ ಜಮೀನೆಲ್ಲ ಮಾರ್ಕೊಂಡು ಬಿಟ್ಟ ಅಂತ ದೂರ್ತಾರೆ ಮಕ್ಕಳು. ಗೆಳೆಯರೇ, ಒಂದು ವಿಷಯ ತಿಳ್ಕೊಳ್ಳಿ, ಅಪ್ಪನಿಗೆ ಮಗಳ ಮೇಲೆ ಪ್ರೀತಿ ಜಾಸ್ತಿ, ಆದರೆ ಮಗನ ಮೇಲೆ ವ್ಯಾಮೋಹ ಜಾಸ್ತಿ. ಮಗಳನ್ನು ಎಷ್ಟೇ ಪ್ರೀತಿಯಾಗಿ ನೋಡಿಕೊಂಡ್ರೂ ಅಪ್ಪ ಮಗನ ಮೇಲೆ ಇಟ್ಟಿರ್ತಾನಲ್ಲ ಆ ವ್ಯಾಮೋಹ ಮತ್ತು ನಂಬಿಕೆ, ಅದು ತುಂಬ ತುಂಬ ದೊಡ್ಡದು. ಮಗಳು ಕಡೆಗಣಿಸಿದ್ಲು ಅಂದರೆ ಅಪ್ಪ ಅಷ್ಟೊಂದು ನೊಂದ್ಕೊಳ್ಳಲ್ಲ. ಪಾಪ, ಇರೋ ಮನೇಲಿ ಏನು ಸಮಸ್ಯೆನೋ, ನಾನು ಕೇಳೋಕ್ಕಾಗ್ತಿಲ್ಲ, ಏನೂ ಮಾಡೋಕ್ಕಾಗ್ತಿಲ್ಲ ಅಂತ ನೊಂದ್ಕೋತಾನೆ. ಆದರೆ ಅದೇ ಮಗ ಅನ್ನೋನು ನೆಗ್ಲೆಕ್ಟ್ ಮಾಡ್ತಾನಲ್ಲ, ಆಗ ಅಪ್ಪ ಅನುಭವಿಸೋ ಸಂಕಟ ಹೇಳೋಕ್ಕಾಗಲ್ಲ. ಅಪ್ಪನಿಗೆ ತನ್ನ ಆತ್ಮಗೌರವನ ಮರೆತು ಮಗನ ಮುಂದೆ ದೈನೀಯಸೆಯಾಗಿ ನಿಲ್ಲಕ್ಕಾಗಲ್ಲ. ಹಾಗೆಯೇ ಮಗನಿಗೆ ಮಾತಿಗೆ ಮಾತು ಕೊಟ್ಟು ಅದೇ ಮನೆಯಲ್ಲಿ ಮುಖ ಮುರ್ಕೊಂಡು ಓಡಾಡೋಕ್ಕಾಗಲ್ಲ. ಮಗನೇ ಮರ್ಯಾದೆ ಕೊಡಲ್ಲ ಅಂದರೆ ಸೊಸೆ ಕೊಡ್ತಾಳ? ತಗೋ, ಕೊನೆಗೆ ಮೊಮ್ಮಕ್ಕಳನ್ನು ಮಾತಾಡ್ಸೋದಕ್ಕೂ ಸೊಸೆ ರೆಸ್ಟ್ರಿಕ್ಟ್ ಮಾಡ್ತಾಳೆ. ತಾನು ಗಳಿಸಿ ಉಳಿಸಿ ಕಟ್ಟಿದ ಮನೆಯಿಂದ ಆಚೆ ಹೋಗೋದಕ್ಕೆ ಮನಸ್ಸಾಗೋದಿಲ್ಲ ಅಪ್ಪನಿಗೆ.
ಅಲ್ಲೇ ಇದ್ದು ಆ ಸಂಕಟ ಸಹಿಸೋದಕ್ಕಾಗ್ತಾ ಇಲ್ಲ. ಹೆಂಡತಿ ತಾನೇ ಏನು ಮಾಡ್ತಾಳೆ, ಅವಳು ಇನ್ನಷ್ಟು ಅವಮಾನ ಸಹಿಸಿಕೊಂಡು ಇಬ್ಬರಿಗೂ ಸೇತುವೆ ಆಗೋದಕ್ಕೆ ಪ್ರಯತ್ನ ಮಾಡ್ತಾಳೆ. ಹಾಂ, ಎಲ್ಲರೂ ಹೀಗೆ ಅಂತ ಅಲ್ಲ ನಾನು ಹೇಳ್ತಿರೋದು, ಆದರೆ ಪ್ರತಿಯೊಬ್ಬ ಮಗನೂ ಯಾವುದೋ ಒಂದು ಸಮಯದಲ್ಲಿ ಅಪ್ಪನನ್ನು ಅಳಿಸ್ತಾನೆ. ಆಗ ಅಪ್ಪನ ಹತ್ರ ಏನೂ ಇರಲ್ಲ. ಅಷ್ಟ್ಯಾಕೆ, ಅಳೋದಕ್ಕೆ ಕಣ್ಣೀರು ಕೂಡ ಇರಲ್ಲ. ಯಾವ ಮಕ್ಕಳಿಗೋಸ್ಕರ ತನ್ನ ಭವಿಷ್ಯವನ್ನು ಪಣಕ್ಕಿಟ್ಟನೋ, ಯಾವ ಮಕ್ಕಳಿಗೋಸ್ಕರ ತನ್ನ ಇಷ್ಟಾಇಷ್ಟಗಳನ್ನು ತ್ಯಾಗ ಮಾಡಿದ್ನೋ, ಅದೇ ಮಕ್ಕಳು ತನ್ನನ್ನು ಹೀನಾಯವಾಗಿ ನಡೆಸ್ಕೊಂಡಾಗ ಅಪ್ಪ ಅನ್ನೋನು ಅಕ್ಷರಶಃ ಸತ್ತು ಹೋಗ್ತಾನೆ. ಗೆಳೆಯರೇ, ನೆನಪಿರಲಿ ನಿಮಗೆ, ಎಕ್ಸ್ಟ್ರಾಆರ್ಡಿನರಿ ಆಗಬೇಕಾದ ನಿಮ್ಮಪ್ಪ ಆರ್ಡಿನರಿಯಾಗಿ ಉಳಿದೋಗಿದ್ದು ನಿಮ್ಮಿಂದಾಗಿನೇ. ನಿಮ್ಮ ಅಪ್ಪನಲ್ಲಿ ಇದ್ದಂಥ ಫೈರ್ ಆವಿಯಾಗಿ ಹೋಗಿದ್ದು ನಿಮ್ಮಿಂದಾನೆ. ಸೊ ರೆಸ್ಪೆಕ್ಟ್ ಯುವರ್ ಡ್ಯಾಡ್. ಸರಸ್ವತಿ ನಮಸ್ತುಭ್ಯಂ. ಹಳೆಯ ಗುರುಕುಲ ಪದ್ಧತಿಗಿಂತ ಮಾಡರ್ನ್ ಯುಗದ ಓದುವ ಕೌಶಲ್ಯ ಕಡಿಮೆ ಆಗ್ತಿದೆ ಅನ್ಸುತ್ತಾ? ಓದುವ ಕೌಶಲ್ಯ ಇರೋರ್ಗೆ ಎಲ್ಲ ಬಗೆಯ ಪುಸ್ತಕಗಳ ಮಳಿಗೆ ಇಲ್ಲ ಅನ್ನೋ ವಿಚಾರ ಬನ್ನಿ ಇದೀಗ ಮೈಸೂರಿನಲ್ಲಿ ಫಿನಿಕ್ಸ್ ಬುಕ್ ಹೌಸ್. ಎಲ್ಲ ಬಗೆಯ ಪುಸ್ತಕಗಳ ಬೃಹತ್ ಭಂಡಾರದ ಮಳಿಗೆ ಫಿನಿಕ್ಸ್ ಬುಕ್ ಹೌಸ್ನ ಮತ್ತೊಂದು ವಿಶೇಷತೆ ಏನ್ ಗೊತ್ತಾ? ಲೈಬ್ರರಿ ಫೆಸಿಲಿಟಿ. ಹಿಂದೆ ಭೇಟಿ ನೀಡಿ, ಗುರುಕುಲ ಪದ್ಧತಿಯ ಓದುವ ಕೌಶಲ್ಯವನ್ನ ನಿಮ್ಮದಾಗಿಸಿಕೊಳ್ಳಿ. ವಿಳಾಸ ನಂಬರ್ 90/A ಲಕ್ಷ್ಮೀ ಜನಾರ್ದನ ಆರ್ಕೇಡ್, 9th May, 3rd Cross, ಸರಸ್ವತಿಪುರ, ಮೈಸೂರು. ಸಂಪರ್ಕಿಸಿ 0821-424-7107, 4247108.